ಇವತ್ತು ರಥೋತ್ಸವದಕ್ಕಿಂತ ಮುಂಚೆ ನಮ್ಮೆಲ್ಲರನ್ನ ಅಗಲಿದಂಥ ದಿವ್ಯ ಚೇತನ ಸಿದ್ದೇಶ್ವರ ಅಪ್ಪಾಜಿಯವರ ಒಂದು ನಿಮಿಷ ಮೌನಾಚರಣೆ ಮಾಡಿ ನಮ್ಮ ರಥೋತ್ಸವವನ್ನು ನಾವು ಮುಂದೆ ಮಾಡೋಣ. ಸಿದ್ದೇಶ್ವರ ಅಪ್ಪಾಜಿಯವರು, ನಾವು ದೀಪಗಳನ್ನು ಹಚ್ಚಿವಿ, ನಾವು ಹಚ್ಚಿದ ದೀಪ ಆರುವ ದೀಪ, ಅವರು ಹಚ್ಚಿದ ದೀಪ ಅದು ಜ್ಞಾನದ ದೀಪ, ಅದು ಸದ್ಭಕ್ತರ ಅಂತರಂಗದಲ್ಲಿ ಆರದ ದೀಪವನ್ನೇ ಅವರು ಹಚ್ಚಿದರು. ಅಂಥ ಪುಣ್ಯ ಪುರುಷನ ಒಂದು ನಿಮಿಷದ ಮೌನಾಚರಣೆಯಾದ ಮೇಲೆ ಸದ್ಗುರು ಅವರು ಬಂದಿದ್ದಾರೆ, ಅವರನ್ನು ನೋಡುವುದೇ ಒಂದು ಹಬ್ಬ ನಮಗೆಲ್ಲ. ಅವರು ಎರಡು ಮಾತುಗಳನ್ನು ಹೇಳಿ ಧ್ವಜಾರೋಹಣ ಮಾಡಿದ ಮೇಲೆ ಇವೆಲ್ಲ ರಥ ಶುರು ಮಾಡಬೇಕು. ಈಗ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿಯವರ ಆತ್ಮಕ್ಕೆ ನಾವೆಲ್ಲ ಚಿರಶಾಂತಿಯನ್ನು ಕೋರಿ ಒಂದು ನಿಮಿಷ ಮೌನಾಚರಣೆ ಮಾಡೋಣ. ಮೌನ ಪ್ರಾರಂಭ. ಮೌನ ಮುಕ್ತಾಯ. ಧನ್ಯವಾದ. ಇಂದು ಕೇಳಿ, ಒಂದ್ ನಿಮಿಷ ಮಾತಾಡ್ದು ನಡೀತಿ, ಬಟ್ಟ ಎರಡು ವರ್ಷ ಆಯ್ತು ನಿಮ್ಗೆ ತಡ್ಕೊಳ್ಳೋ ಶಕ್ತಿನ ಉಳಿದಿಲ್ಲ. ನಿಮಗ ಕೇಳಿ, ನಿಮಗ್ ಹುಚ್ಚು ಬಿಡುದಿಲ್ಲ, ನೀವ್ ಯಾರಿಗಾರ ಹುಚ್ಚು ಹಿಡಿಸಿ ಹೋಗಮ್ಮ. ಸದ್ಗುರು ಅವರು ನೋಡಿ, ಅವರು 65 ವಯಸ್ಸು, ಇಡೀ ದೇಶವನ್ನ ಅವ್ರಿಗೆ ಯಾವುದು ಪಂಥಗಳಿಲ್ಲ, ಯಾವುದು ಗ್ರಂಥಗಳಿಲ್ಲ, ಅವರು ಸದಾ ಹೃದಯದಲ್ಲಿ ಪ್ರೇಮವನ್ನು ಇಟ್ಟುಕೊಂಡು ಇಡೀ ಜಗತ್ತನ್ನೇ ಸುತ್ತಿದ್ದಾರೆ. ಅವರು ಈ ಶತಮಾನದಲ್ಲಿ ಸದ್ಗುರುವರು ಮಾಡಿದ ಎರಡು ಬಹಳ ದೊಡ್ಡ ಕೆಲಸ ಅಂದರೆ, ಒಂದು ಸುಮಾರು 100 ದಿವಸ 27 ದೇಶಗಳನ್ನು ಬೈಕ್ ಮೇಲೆ ಅಡಿದವರು, 100 ದೇಶಗಳನ್ನು 27 ದೇಶಗಳನ್ನು. ಎರಡು ದೊಡ್ಡ ಕೆಲಸ ಅಂದರೆ, ಒಂದು ಸೇವ್ ದಿ ಸಾಯಿ, ಇನ್ನೊಂದು ಸೇವ್ ದಿ ಸೋಲ್. ಎರಡೂ ಕೆಲಸ ಮಾಡಿದಾರ, ಸೇವ್ ದಿ ಸಾಯಿ, ಸೇವ್ ದಿ ಸೋಲ್. ಅಂಥ ಪುಣ್ಯ ಪುರುಷರು ನಮ್ಮ ಜಾತ್ರಾ ಮಹೋತ್ಸವದ ಉದ್ಘಾಟನೆಗೆ ಆಗಮಿಸಿದ್ದಾರೆ. ಅವರು ಮಣ್ಣಿನ ರಕ್ಷಣೆ, ಮನದ ರಕ್ಷಣೆ ಎರಡನ್ನೂ ಜಗತ್ತಿಗೆ ಕಲಿಸಿದ್ದಾರೆ. ಅಂಥ ಪುಣ್ಯಾತ್ಮರು ನಮ್ಮ ಜಾತ್ರಾ ಮಹೋತ್ಸವದ ಉದ್ಘಾಟನೆಗೆ ಆಗಮಿಸಿದ್ದಾರೆ. ಅವರು ಎರಡು ಮಾತುಗಳನ್ನು ಹೇಳಿ ರಥೋತ್ಸವದ ಧ್ವಜಾರೋಹಣ ಮಾಡಿದ ಮೇಲೆ ರಥೋತ್ಸವ ಚಾಲನೆಗೊಳ್ಳುತ್ತೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.